ಸಿಲಿಕಾನ್ ಸಿಟಿ ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೀತಾ ಇದ್ರು. ಇಲ್ಲಿ ನಡೀತಾ ಇರುವಂತಹ ಕಳ್ಳತನ ದರೋಡೆಗಳಿಗೆ ಬ್ರೇಕ್ ಹಾಕಲು ಆಗ್ತಾ ಇಲ್ಲ ಎಂಬ ಸಾರ್ವಜನಿಕರಿಂದ ದೂರುಗಳಿದ್ದು, ಇದಕ್ಕೆ ಸಾಕ್ಷಿಯಂತಿದೆ ನಮ್ಮ ಬೆಂಗಳೂರಿನ ಅಮೃತಹಳ್ಳಿಯ ಮನೆಯಲ್ಲಿ ನಡೆದಂತಹ 160 ಗ್ರಾಂ ಚಿನ್ನ ಹಾಗೂ 1 ಕೆಜಿ ಬೆಳ್ಳಿ ಹಾಗೂ 12 ಲಕ್ಷ ನಗದು ಕಳ್ಳತನವಾದಂತಹ ಈ ಪ್ರಕರಣವನ್ನು ಭೇದಿಸುವಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಮ್ಮ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸರು ಸ್ನೇಹಿತರೆ, ಅಮೃತಹಳ್ಳಿ ಪೊಲೀಸ್ ಠಾಣಾ ಸರಹದ್ದಿನ ವೆಂಕಟೇಗೌಡ ಲೇಔಟ್ನಲ್ಲಿ ವಾಸವಿರುವಂತಹ ಕುಟುಂಬ, ಈ ಕುಟುಂಬ ಸಮೇತವಾಗಿ ಧರ್ಮಸ್ಥಳಕ್ಕೆ ಹೋಗಿರ್ತಾರೆ. ಎಲ್ಲವನ್ನೂ ಕೂಡ ಸುವ್ಯವಸ್ಥೆಯಿಂದ ದೇವರ ದರ್ಶನವನ್ನ ಮುಗಿಸಿ ಮನೆಗೆ ಬಂದು ನೋಡಿದ್ರೆ ಮನೆಯಲ್ಲಿ ಅವ್ಯವಸ್ಥೆ ಆಗಿರುತ್ತೆ. ಕಾರಣ, ಯಾರೋ ಅಪರಿಚಿತ ಕಳ್ಳರು ಮನೆಯ ಮುಂಬಾಗಿಲಿನ ಬೀಗವನ್ನು ಮುರಿದು ಒಳಗಡೆ ಪ್ರವೇಶವನ್ನ ಮಾಡಿ ಮನೆಯ ಕೊಠಡಿಯಲ್ಲಿದ್ದಂತಹ ಕಬೋರ್ಡ್ ಮತ್ತು ಬೀರುನಲ್ಲಿಟ್ಟಿದ್ದಂತಹ ಚಿನ್ನದ ಆಭರಣಗಳು ಹಾಗೂ ಬೆಳ್ಳಿಯ ವಸ್ತುಗಳನ್ನ ಕಳುವು ಮಾಡಿರುವಂತಹ ವಿಷಯ ಗೊತ್ತಾದ ತಕ್ಷಣ ಕೂಡಲೇ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸುತ್ತಾರೆ. ಇನ್ನು ಪ್ರಕರಣದ ತನಿಖೆಯನ್ನ ಮುಂದುವರಿಸಿದಂತಹ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಂಡು ಮಾಹಿತಿಯನ್ನು ಕೂಡ ಕಲೆ ಹಾಕಿ ಕೆಂಪಾಪುರ ಮುಖ್ಯ ರಸ್ತೆಯಲ್ಲಿ ಓರ್ವ ವ್ಯಕ್ತಿಯನ್ನ 4 ಗ್ರಾಂ ಚಿನ್ನದ ಸಮೇತ ವಶಕ್ಕೆ ಪಡೆದುಕೊಳ್ತಾರೆ. ಇನ್ನು ವಶಕ್ಕೆ ಪಡೆದಂತಹ ಪೊಲೀಸರು ಬಂಧಿಸಿರುವಂತಹ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಿದಾಗ, ಈ ಪ್ರಕರಣದಲ್ಲಿ ಚಿನ್ನದ ಆಭರಣಗಳು ಮತ್ತು ಬೆಳ್ಳಿಯ ವಸ್ತುಗಳನ್ನ ಕಳುವು ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಇನ್ನು ಬಂಧಿತ ಆರೋಪಿಯು ರಾಮಮೂರ್ತಿ ನಗರ, ಭಾನಸವಾಡಿ, KR ಪುರಂ ಮತ್ತು ಮಹದೇವಪುರ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಕಳ್ಳತನವನ್ನ ಮಾಡಿ ಈಗಾಗಲೇ ಜೈಲಿಗೆ ಹೋಗಿದ್ದು 2023 ಡಿಸೆಂಬರ್ನಲ್ಲಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿರ್ತಾನೆ. ಆದ್ರೆ ನಾಯಿಬಾಲ ಡೊಂಕು ಅಂದಂಗೆ ಆ ಕಳ್ಳತನದ ನರಿಬುದ್ಧಿ ಎಲ್ಲಿ ಹೋಗುತ್ತೆ ನೀವು ಹೇಳಿ. ಆರೋಪಿಯು ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ 3 ಮನೆಗಳಲ್ಲಿ ಕಳ್ಳತನವನ್ನು ಮಾಡಿ ಕಳುವು ಮಾಡಿರುವಂತಹ ಚಿನ್ನ ಬೆಳ್ಳಿಯ ವಸ್ತುಗಳನ್ನು ವಿವೇಕ್ ನಗರ, ಎಲೆಕ್ಟ್ರಾನಿಕ್ ಸಿಟಿ, ನೆಲಮಂಗಲ, ಬ್ಯಾಡರಹಳ್ಳಿಯಲ್ಲಿರುವಂತಹ ಕೆಲವೊಂದಿಷ್ಟು ಜ್ಯುವೆಲರಿ ಅಂಗಡಿಗಳಲ್ಲಿ ಮಾರಾಟವನ್ನು ಮಾಡಿದ್ದು, ತಮಿಳುನಾಡಿನಲ್ಲಿರುವಂತಹ ಆರೋಪಿಯ ಸ್ನೇಹಿತನಿಗೂ ಕೂಡ ಸಹ ಮಾರಾಟ ಮಾಡಿರುವುದಾಗಿ ತನಿಖೆಯಲ್ಲಿ ಬಾಯ್ಬಿಟ್ಟಿದ್ದಾನೆ ನೋಡಿ. ಇನ್ನು ತದನಂತರದಲ್ಲಿ ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ಸುದೀರ್ಘವಾಗಿ ವಿಚಾರಣೆ ಮಾಡಿ ಆರೋಪಿ ಮಾರಾಟ ಮಾಡಿದಂತಹ ಜ್ಯುವೆಲರಿ ಶಾಪ್ನ ಮಾಲೀಕರುಗಳಿಗೆ ನೋಟಿಸ್ನ ನೀಡಿ ಹಾಗೂ ಆರೋಪಿಯ ಸ್ನೇಹಿತನಿಗೂ ಕೂಡ ಸಹ ಪೊಲೀಸರು ನೋಟಿಸ್ ನೀಡುತ್ತಾರೆ. ಯಾವಾಗ ಪೊಲೀಸರು ನೋಟಿಸ್ನ ಕೊಡ್ತಾರೋ ಆಗ ನೋಡಿ ಆರೋಪಿಯ ಸ್ನೇಹಿತ ಹಾಗೂ ವಿವಿಧ ಜ್ಯುವೆಲರಿ ಅಂಗಡಿಗಳ ಮಾಲೀಕರು ಸುಮಾರು 12 ಲಕ್ಷ ಮೌಲ್ಯದ ಚಿನ್ನದ ಆಭರಣಗಳು ಹಾಗೂ 1 ಕೆಜಿ ಬೆಳ್ಳಿಯ ವಸ್ತುಗಳನ್ನ ಪೊಲೀಸರ ವಶಕ್ಕೆ ತಂದು ನೀಡುತ್ತಾರೆ. ಉಪ್ಪು ತಿಂದವನು ನೀರು ಕುಡಿಲೇಬೇಕು, ಮಾಡಿದುಣ್ಣು ಮಾರಾಯ ಅಂತ ಕಳ್ಳತನದ ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು, ನ್ಯಾಯಾಲಯವೂ ಕೂಡ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸುತ್ತೆ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ P ದಯಾನಂದ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಠಾಣೆಯವರಿಗೂ ಸಹ ಒಂದು ಕನ್ನ ಕಳುವು ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಓರ್ವ ಆರೋಪಿಯನ್ನ ಬಂಧಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 3 ಪ್ರಕರಣಗಳು ಈಗ ಪತ್ತೆಯಾಗಿದ್ದಾವೆ ಮತ್ತು 160 ಗ್ರಾಂ ಚಿನ್ನಾಭರಣ, 1 ಕೆಜಿ ಬೆಳ್ಳಿ ವಸ್ತುಗಳು ವಶ ಆಗಿದ್ದಾವೆ. ಒಟ್ಟು ಸುಮಾರು 12 ಲಕ್ಷ ಮೌಲ್ಯದ ಈ ಚಿನ್ನಾಭರಣಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದು ಸಹ ಆಗಿರ್ತಕ್ಕಂಥದ್ದು ಇದೇ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುಟುಂಬ ಸಮೇತ ಅವರು ಫೆಬ್ರವರಿ 25ಕ್ಕೆ ಧರ್ಮಸ್ಥಳಕ್ಕೆ ಹೋದಾಗ 28ಕ್ಕೆ ವಾಪಸ್ ಬಂದು ನೋಡಿದಾಗ ಮುಂಬಾಗಿಲಿನ ಬೀಗ ಮುರಿದು ಒಳ ಪ್ರವೇಶ ಮಾಡಿ ಇಷ್ಟೆಲ್ಲ ಆಭರಣಗಳನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಇದರ ತನಿಖೆಯನ್ನು ಕೈಗೊಂಡ ಪೊಲೀಸರು ರಾಮಮೂರ್ತಿ ನಗರ ಬಾಣಸವಾಡಿಯಲ್ಲಿ ಈಗಾಗಲೇ ಓರ್ವ ವ್ಯಕ್ತಿ 23ನೇ ಸಾಲಿನ ಮಾಯನ್ನೇ ಜಾಮೀನು ಪಡೆದುಕೊಂಡ ಒಬ್ಬ MOB ಅನ್ನೋದು ಗೊತ್ತಾಗ್ತದೆ. ಅದರ ಆಧಾರದ ಮೇಲೆ ಆತನನ್ನು ಬಂಧಿಸಿ ಆತನಿಂದ ಇಷ್ಟೆಲ್ಲ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ತಾರೆ ಹಾಗೂ ಇದರಿಂದಾಗಿ ಈಗಾಗಲೇ ಹೇಳಿದಾಗೆ 3 ಕಳ್ಳತನದ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಆರೋಪಿಯ ಮೇಲೆ ಈ ಹಿಂದೆಯೂ ಕೂಡ 3 ಪ್ರಕರಣಗಳು ಇರತಕ್ಕಂಥದ್ದು, ಅಂದರೆ ಈತ ಕೂಡ MOB ವ್ಯಕ್ತಿಯಾಗಿದ್ದು ಈತನ ಮೇಲೆ ಈ ಹಿಂದೆ 3 ಪ್ರಕರಣಗಳು, ಜೊತೆಗೆ ಈಗ ಮತ್ತೆ 3 ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಇದು ಕೂಡ ಒಂದು ಉತ್ತಮ ಕಾರ್ಯಾಚರಣೆ. ಇದಕ್ಕೆ ಅಮೃತಹಳ್ಳಿ ಪೊಲೀಸ್ ಠಾಣೆಯವರಿಗೆ 10,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದಾನೆ. ಒಟ್ಟಿನಲ್ಲಿ ಆರೋಪಿಯನ್ನ ಬಂಧಿಸಿ ಹೆಡೆಮುರಿ ಕಟ್ಟುವಲ್ಲಿ ನಮ್ಮ ಬೆಂಗಳೂರಿನ ಈಶಾನ್ಯ DCP ಸುಜಿತ್ ನಿರ್ದೇಶನದಂತೆ ಸಂಪಿಗೆಹಳ್ಳಿ ಉಪವಿಭಾಗದ ACP ಮುರುಗೇಂದ್ರಯ್ಯ ಅವರ ಮಾರ್ಗದರ್ಶನದಲ್ಲಿ
ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅಂಬರೀಶ್ ನೇತೃತ್ವದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ತಂಡ ಈ ಪ್ರಕರಣವನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ.